ಆತ್ಮೀಯ ವಿದ್ಯಾರ್ಥಿಗಳೇ, ಪಿ ಯು ಸಿ ಪರೀಕ್ಷೆ 2022ರಲ್ಲಿ ಮಹತ್ವದ ಬದಲಾವಣೆ ಮಾಡಿದ್ದಾರೆ. ಈ ಬದಲಾವಣೆ ಬಗ್ಗೆ ಮಾಹಿತಿ ನಾನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸಲ್ಲಿ ಲೈಕ್ ಮಾಡಿ. ಇದೇ ರೀತಿ ಪಿ ಯು ಸಿ ಪರೀಕ್ಷೆ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳು ಕೂಡ ಡೈಲಿ ಕೂಡ ಬರ್ತಾ ಹೋಗ್ತದೆ. ನಂತರ ಮೇನ್ ವಿಷಯಕ್ಕೆ ಬರೋದಾದರೆ ಪಿ ಯು ಸಿ ಪರೀಕ್ಷೆ 2022 ಇದರಲ್ಲಿ ಸಾಕಷ್ಟು ಈ ವರ್ಷ ಕಳೆದ ವರ್ಷಕ್ಕಿಂತ ಈ ವರ್ಷ ಸಾಕಷ್ಟು ಬದಲಾವಣೆ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಿದರೆ ಮೊದಲನೇ ಬದಲಾವಣೆ ಬಂದುಬಿಟ್ಟು, ನಿಮಗೆ ಗೊತ್ತಿರೋ ಹಾಗೆ ವಿದ್ಯಾರ್ಥಿಗಳೇ, ನೀವು ಉತ್ತರ ಪತ್ರಿಕೆಯನ್ನು ಬರೆದಿದ್ದೀರಾ, ವರ್ಷ ವರ್ಷ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆ ಕೂಡ ಬರೀತಿದ್ದಾರೆ. ಅದು ಕೂಡ ಬಂದುಬಿಟ್ಟು ಸೀದಾ ತೊಗೊಂಡೋಗಿ ಉತ್ತರ ಪತ್ರಿಕೆ ಕೊಂಡು ಸರಬರಾಜು ಆಗ್ತಾ ಇತ್ತು, ಉತ್ತರ ಪತ್ರಿಕೆ ಬಂದುಬಿಟ್ಟು ತಮ್ಮ ಬೋರ್ಡ್ಗೆ ಹೋಗ್ತಾ ಇತ್ತು. ಬಟ್ ಈ ವರ್ಷ ಏನಾಗುತ್ತಂದರೆ ಉತ್ತರ ಪತ್ರಿಕೆ ಬೋರ್ಡ್ಗೆ ಹೋಗುವ ಮುಂಚೆನಿಗೆ ಒಂದು ಸೀಲ್ ಆಗಿ ಹೋಗುತ್ತಾ ಇದೆ. ಏನಂದರೆ ನೀವು ಉತ್ತರ ಪತ್ರಿಕೆಯನ್ನು ಬರೀತೀರಾ, ಆನ್ಸರನ್ನು ಮಾಡ್ತೀರಾ, ಆನ್ಸರ್ ಮಾಡಿ ಕೊನೆಗೆ ನಿಮಗೆ ದಿ ಎಂಡ್ ಅಂದರೆ ಆನ್ಸರ್ ಇಷ್ಟೇ ಮುಗೀತು ಅಂತೇಳಿ ಒಂದು ಸೀಲ್ನ ಮಾಡ್ತಾರೆ ನಿಮ್ಮ ಪರೀಕ್ಷಾ ಕೊಠಡಿಯವರು. ಯಾಕಂದರೆ ಇದರಿಂದ ಅಕ್ರಮಗಳು, ಯಾವುದೇ ರೀತಿ ಅಕ್ರಮಗಳು ಕೂಡ ನಡೀಬಾರ್ದು ಅಂತೇಳಿ, ಇನ್ ಕೇಸ್ ಏನು ಪ್ರಾರಂಭ ಆಗ್ಬೋದು ಅಂತೇಳಿ ಈ ರೀತಿ ದಿ ಎಂಡ್ ಅಂತ ಒಂದು ಸೀಲ್ನ ಹೊಡಿತಾರೆ. ಮತ್ತು ವಿದ್ಯಾರ್ಥಿಗಳು ಇನ್ ಕೇಸ್ ಪೇಜ್ ಖಾಲಿ ಇದ್ದರೆ, ಪರೀಕ್ಷೆ ಆನ್ಸರ್ ಪೇಪರ್ ಬರೆದ ತಕ್ಷಣ ಪೇಜ್ ಖಾಲಿ ಇದ್ದರೆ ನೀವು ಅದನ್ನು ಕೂಡ ಗ್ರೀಟ್ ಎಳೆಯೋದು ಕೂಡ ಸೂಕ್ತ. ಗ್ರೀಟ್ ಕೂಡ ಎಳೆಯಿರಿ, ನಂತರ ಪರೀಕ್ಷಾ ಕೇಂದ್ರದ ಕೊಠಡಿ ಕೂಡ ದಿ ಎಂಡ್ ಸೀಲ್ ಹೊಡೆದ್ಬಿಟ್ಟು ನಿಮ್ಮ ಉತ್ತರ ಪತ್ರಿಕೆಯನ್ನು ಕೂಡ ಬೋರ್ಡ್ಗೆ ಕಳಿಸ್ಕೊಡ್ತಾರೆ. ಇದು ಒಂದನೇ ಬದಲಾವಣೆ. ಎರಡನೇ ಬದಲಾವಣೆ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರೋಗೆ ಈ ಬಾರಿ ನಿಮಗೆ ಸ್ವಲ್ಪ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಗೆ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದಬೇಕಾಗುತ್ತೆ, ಪ್ಲಸ್ ಬ್ಲೂ ಪ್ರಿಂಟ್ ನೋಡ್ಕೊಂಡು ಓದಬೇಕಾಗುತ್ತೆ. ಪ್ಲಸ್ ಏನು ಹೇಳಿದ್ರೆ ನಿಮಗೆ ಆಪ್ಷನ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ, ಮಾರ್ಪಾಡು ಕೂಡ ಮಾಡಿದ್ದಾರೆ. ನಿಮ್ಮದು ಆಪ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಪಾಸ್ ಆಗಲಿ ಅಂತೇಳಿ ಆಪ್ಷನ್ಸ್ ಜಾಸ್ತಿ ಪ್ರೊವೈಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಹಿಂದಿನ ವರ್ಷದಲ್ಲಿ ಫಾರ್ ಎಕ್ಸಾಂಪಲ್ ಎಂಟು ಕ್ವಶನ್ಸ್ ಕೊಟ್ಟರೆ ಎಂಟರಲ್ಲಿ 5 ಬರೀರಿ ಅಂತ ಹೇಳಿದ್ರು, ಈಗ 9 ಅಥವಾ 10 ಕೊಡ್ತಾರೆ, 10ರಲ್ಲಿ 5 ಬರೀರಿ ಅಂತ ಕೊಡ್ತಾರೆ. ಈ ರೀತಿ ನಿಮ್ಮ ಆಪ್ಷನ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಇದನ್ನು ವಿದ್ಯಾರ್ಥಿಗಳು ಆದಷ್ಟು ಬೇಗ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಅಂಕಗಳನ್ನು ಕೂಡ ತಗೊಳ್ಳಿ ಅಂತೇಳಕ್ಕೆ ಇಷ್ಟಪಡ್ತೀನಿ. ನಂತರ ಬುಕ್ಲೆಟನ್ನು ನೀಟಾಗಿ ಬರೀರಿ, ಎಕ್ಸಾಮ್ ಚೆನ್ನಾಗಾಗುತ್ತೆ. ಆಲ್ ದ ಬೆಸ್ಟ್, ಎಕ್ಸಾಮ್ನ ಚೆನ್ನಾಗಿ ಬರೀರಿ, ಓದಿದ್ದೆಲ್ಲ ಚೆನ್ನಾಗಿ ಓದಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿಗೋಣ.